ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲದಲ್ಲಾಡುವ ಮೋಡಗಳೇ, ಎಂಥ ಬಿಡಗು ನಿಮದೆಂತ. ಇದು ಆಕಳ ಕ್ಯಾನ್ಸಲ್ ಬಾಗೊಂಬತ್ ನೋಡ, ಅದಕ್ಕೆ ಖರ್ಚು ಬೇಕತ್ ಮಾಡತ್ತೀನಿ. ಇದನ್ನ ನಮ್ಮ ಇದ್ರ ಸಂಗಿನ್ಯಾಗ ಹಿಡಿಯೋದಾಗ ನೋಡಿನಿ, ಈಗ ಮೂರ್ ದಿನ ಹಚ್ಚೇನಿ, ಇನ್ನ ಇನ್ನೊಂದ್ ಎರಡ್ ದಿನ ಹಚ್ಚಂದಾರು. ಹ್ಮ್, ಚಲೋ ಆಕತಿ. ಉಪಯೋಗ ಆಗೈತ್ಲಾಕ್ಟರ್ ಹೋಗಿತ್ತಲ್ಲ ಔಷಧ ಚಲೋ ಐತಿ. ಕಡಿಮೆ ಐತಿ. ಇದನ್ನ ಏಳ್ ದಿನ ಹಚ್ಚತ್ತೆ. ಇದು ಏನು ಆಗುದು ಕ್ಯಾನ್ಸಲ್ ಬಾವ ಬಂದಾಗ ಹಚ್ಚರ ಕ್ಯಾನ್ಸಲ್ ಆಗ ಇದು ಆಕತಿ. ಇದಕ್ಕೆ ರಾಣವ ಔಷಧ ಮಾಡ್ಬೇಕಾದ್ರ ಇದನ್ನರ್ಧ ಕಿಲೋ ಕಿಲೋ ಲೋಸೂರ್ ತಗೊಳುದು. ಹ್ಮ್, ಇದ ಒಳಮುಚ್ಚಕಿದ ಎರಡ್ ಹಿಡಿ ಹಾಕುದು. ಇದನ್ನ ಏನ್ ಮಾಡುದು, ಗಿಡದಾಗಿಂದ ತಪ್ಪಲ ಹಂಗ ಸವರ್ತಿಲ್ಲ ಹಂಗ ಸವರಿ ಎರಡ್ ಹಿಡಿ ತಂದ ಇದ್ರ ಕೂಡಿಸಿ ಅರಿದು ಇದನ್ನೊಂದ್ ಚಮಚ ಅರಿಶಿನ ಪುಡಿ ಹಾಕುದು. ಇದು ಎರಡ್ ಗ್ರಾಮ್ ಸುನ್ ನೋಡುವ. ಇದ ಲೋಳ್ಸೂರ ಒಳಮುಚ್ಚಕ ಅರಿಶಿನ ಪುಡಿ ಸುಣ್ಣ ಹಿಂಗ್ ಜಜ್ಜುದ ಇದನ್ನೆಲ್ಲ ಹಿಂಗ್ ಸಣ್ಣಂಗೆ ಸಣ್ಣಂಗೆ ಜಜ್ಜಿ ಕ್ಯಾನ್ಸಲ್ ಬಾವೇಲ್ ಬಂದಿರ್ತೈತ್ಲ ಆ ಟೈಮ್ದಾಗ ಇದನ್ನ ಹಚ್ಚೋದು. ಈ ತರ ಎಲ್ಲ ಜಜ್ಜಿ ಸ್ವಚ್ಛ ಅಂತ ಪ್ಲೇಟ್ನ್ಯಾಗ ಹಾಕೋಬೇಕು. ಇದನ್ನ ಏನ್ ನೋಡ್ಕೊಂಡ್ ನಿಂತದಿ? ಇದೇನ ಕೆಲ್ಸ ಬಂದಾಕತ್ರಿ, ಅದನ್ನ ನೋಡಕ್ ಬಂದ್ರಿ? ಅವ್ರ ಮಾಡಾಕತ್ತಾರ್ರಿ. ಹೌದಾ? ಮಾಡಿದ್ ನೋಡ್ಕೋಬೇಕತ್ತೆ ಬಂದ್ರಿ. ಅಲ್ರಿ, ನೀರೇನ ಬಿಸಿನೀರ್ ಇದಾರೆ ಏನ ತಂದೇರಿ? ಉಗುರ್ ಬೆಚ್ಚ ನೀರ್ ಬಾರ್ರಿ. ಅಂದ್ರೆ ಕೆಲ್ಸ ಬಂದಾಗ ಉಗುರ್ ಬೆಚ್ಚ ನೀರ್ ತೊಳಿಬೇಕಂದಾಗ ಮಾತ್ರ ನೋಡ್ರಿ. ನಾವ ವಿಡಿಯೋದಾಗ ತೋರಿಸಿದಂಗ ಮಾಡಾಕತ್ತಾರ್ರಿ, ಇನ್ ನೀವು ಬೇರೆ ಪದ್ಧತಿ ಮಾಡಾತ್ತಾರ? ನೀವು ವಿಡಿಯೋದಂಗ ತೋರಿಸಿದಂಗ ಮಾಡಾತಿದ್ದೀವ್ರಿ. ಇದನ್ನ ಎಷ್ಟ್ ಸಲ ತೊಳಿತೀರಿ? ಕೆಲ್ಸಲ ಕ್ಯಾನ್ಸಲ್ ಆಗ ಮೂರ್ ಸಲ ತೊಳಿತೀರಿ. ಮೂರ್ ಸಲ ತೊಳಿತೀರಿ? ಮೂರ್ ಸಲ ತೊಳೆದು ಮೂರ್ ಸಲ ಹಚ್ತೀರಿ? ಈಗೇನ್ ಆರಾಮ ಅನ್ಸೈತೇನ್ರಿ? ಈಗ ಆರಾಮ ಅನ್ಸೈತ್ರಿ. ಆರ್ ದಿನ ಹಚ್ಚಿದ್ರಿ? ಇದು ಏಳನೇ ದಿನ ಆಯ್ತು. ಇದು ಏಳನೇ ದಿನ ಆಯ್ತು. ಹ್ಞೂನ್ರಿ, ಪೂರ್ತಿ ಆರಾಮಾಗಿತ್ತು? ಪೂರ್ತಿ ಆರಾಮಾಗಿತ್ತು. ಇದನ್ನ ಏನೇನ್ ಹೆಂಗ್ ಕುಡಿಸಿರಿ, ಏನೇನ್ ಹಾಕಿರಿ? ಇದನ್ನ ಅರ್ಧ ಕೆ ಜಿ ಲೋಸೂರ್ ತಗೊಂಡದಿರಿ, ಎರಡ್ ಹಿಡಿ ಒಳಮುಚ್ಚಕ್ ತಗೊಂಡದಿರಿ, ಮತ್ತ ಒಂದ್ ಚಮಚ ಅರಿಶಿನ ಕುಡೀರಿ, ಎರಡ್ ಗ್ರಾಮ್ ಸುಣ್ಣ್ರಿ. ಸುಣ್ಣ ಅಲ್ಲಿ ಉಡಿಯೋದಾಗ ನಾವು ಮುಟ್ಟಿದ್ರ ಮಿನಿ ಒಂದಿದ್ವು, ನೀವು ಇದ್ರಾಗ ಒಳಮುಚ್ಚಕ ಅಂತ ಹೇಳ್ತೀರಿ, ಅದ ಎರಡು ಒಂದ ಅಲ್ರಿ? ಎರಡು ಒಂದಾರು. ಹಚ್ಚರಿ, ಅದನ್ನ ನೋಡೋಣ ಹೆಂಗ ಹಚ್ತೀರಿ. ಸ್ವಚ್ಛ ಹಿಂಗ ತೊಳದ್ರಿ, ಹಿಂಗ ಮೂರ್ ಟೈಮ್ ಹಚ್ಚಿರೀ, ಕ್ಯಾನ್ಸಲ್ ಬಾ ಒಟ್ಟ ಬರಂಗಿಲ್ರಿ. ನಮ್ಮ ಮನೆಗಳಿಗೆ ಅದು ಎಲ್ಲ ಸರಿಯಾಗಿ ಎಲ್ಲಕ್ಕೂ ಹಚ್ಚಿರ ನಡೀತಿ, ಎಲ್ಲ ಹಚ್ಚಿದ್ವಿ. ಆರ್ ದಿನ ಹಚ್ಚಿದ್ವಿ, ಏಳೇ ದಿನ ಹಚ್ಚಾತಿದ್ವಿ, ಏಳು ದಿನ ಹಚ್ಚ ಅಂತ ಹೇಳ್ಯಾರ ನಮಗ. ಈಗ ಆರು ದಿನ ನೀವೆಲ್ಲ ಹಿಂಗ ಸರಿಯಾಗಿ ಹಚ್ಚಿರಿ? ಸರಿಯಾಗಿ ಹಚ್ಚಿದ್ರಿ. ಎಲ್ಲ ಮನೆಗಳಿಗೆ ಹಚ್ಚಿದ್ರಿ, ಕ್ಯಾನ್ಸಲ್ಕು ಹಚ್ಚಿದ್ರಿ. ಈಗೇನ ಪ್ರಾಬ್ಲಮ್ ಹಾಲಿಂದದು ಏನಿಲ್ಲ? ಏನು ಇಲ್ರಿ. ಏನ್ ಹಾಲು ಕಮ್ಮ ಅದು ಏನಾಗಿಲ್ಲ? ಏನು ಕಮ್ಮ ಆಗಿಲ್ರಿ. ಮತ್ತೆ ಮಲಿ ಏನೋ ಕಪ್ಪ ಆಗಿರ್ತೈತಿ, ಅದು ಆಗಿಲ್ಲ. ಎಲ್ಲ ಮಲಿ ಕರೆಕ್ಟ್ ಇದ್ದಾವ್ರಿ. ಈಗ ಹೊರಗ ತೊಳೆದ ಹಚ್ಚಿದ್ರಿ, ಈಗ ಮತ್ ಸಂಜೆ ಹತ್ರಿ, ಇನ್ನ ತೊಳೆದ ಹಿಂಡ್ಕೊಂಡ ಮತ್ ಹಚ್ಚದ್ ನೋಡ್ರಿ. ಇದನ್ನ ಕ್ಯಾನ್ಸಲ್ ಒರ್ಸಿದ್ರಿ. ಸ್ವಲ್ಪ ಈ ಕಡೆ ಮುಂದದು ಎಲ್ಲ ತೆಗೀರಿ, ಯಾಕಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಇದು ಬಿಟ್ರಿ ಅಂದ್ರ ಅದು ಮತ್ತೆ ಹುಡುಗ ಇದಾಕತ್ರಿ. ಅದು ಇಟ್ ಸ್ವಚ್ಛ ಹಂಗೆ ವರಿಸ್ಕಿಸಿನ್ರಿ, ಇನ್ನು ಹಿಂಡ್ರಿ ಹಿಂಡಿ ಮತ್ ಆನಂತಾರ್ರಿ ಹಚ್ಚಕ್ ನೋಡ್ತಿದ್ರಿ. ಈ
ಕ್ಯಾನ್ಸಲ್ ಬಾವ್ ಬಂದೈತಿ ಎಲ್ಲ ಮಾಡಿದ್ರಿ, ಕ್ಯಾನ್ಸಲ್ ಬಾವ್ ಪೂರ್ವದಲ್ಲಿ ಕ್ಯಾನ್ಸಲ್ ಬಾವ್ ಬಂದೈತಿ ನಮಗ್ರಿ. ಮೊದಲು ಕ್ಯಾನ್ಸಲ್ ಆದ್ರೆ ಸಾಕತ್ರಿ, ಒಳ್ಳೇದ್ರಿ. ಎರಡನೇದ್ರಿ ಕ್ಯಾಟ್ ಸುಡ್ತೈತ್ರಿ, ಅದು ಕ್ಯಾನ್ಸಲ್ ಸುಡ್ತಿರ್ತೈತಿ. ಹಾ, ಸುಡ್ತಿರ್ತೈತ್ರಿ. ಹಾಲ ಒಡವಡಕ್ ಬರ್ತಾವ್ರಿ, ಹಾಲ್ ಒಡವಡಕ್ ಬರ್ತಾವ್ ನೋಡ್ರಿ. ಹಿಂಗಾಗಿ ಒಟ್ಟ ಹಿಡಿಗೂಡಂಗಿಲ್ರಿ. ಹಾಲ ಹಿಂಡಿದ ಪೇಟಿಗೆ ಬಾಳ ಮೊಸರಿನ ಗತೆ ಬರ್ತೈತ್ರಿ. ನಾ ಅದನ್ನ ನಾವೇನು ಒಪ್ಪರ್ಸಂಗಿಲ್ರಿ, ತಿಪ್ಪಿಗೆ ಸುರುತ್ತೀರಿ. ಮಲಿಯದು ಏನ್ ಬಿರ್ಸ್ರಿ, ಕ್ಯಾನ್ಸಲ್ ಬಿರ್ಸಾಗಿತ್ತರಿ, ಕಲ್ ಇದ್ದಂಗ ಆಗಿರ್ತೈತ್ರಿ. ಎಷ್ಟು ಮಲ್ಲಿಗೆ ಆಗಿತ್ತರಿ? ಅದ ಎರಡ್ ಮಲ್ಲಿಗೆ ಆಗಿತ್ತರಿ. ಎರಡ್ ಮಲ್ಲಿಗೆ ನೋಡ್ರಿ. ಈಗ ಎರಡು ಮಲ್ಲಿ ಹಾಲ ಕರೆಕ್ಟ್ ಕೊಡ್ತೈತಿ? ಹ್ಮ್, ಕರೆಕ್ಟ್ ಕೊಡ್ತೈತ್ರಿ. ಕ್ಯಾನ್ಸಲ್ ಬಾವ್ ಬಂದಾಗ್ರಿ, ಅದ್ ಒಡವಡಕ್ ಏನ್ ಇರ್ತಾರಲ್ಲ ಹಾಲ, ಅದನ್ನೇನ್ ಕುಡ್ಸಂಗಿಲ್ರಿ. ಚಲೋ ಎರಡ್ ಮಲ್ಯಾನ್ ಏನ್ ಬಂದಿರ್ತಾರಲ್ಲ ಅವನೊಟ್ಟ ಕುಡಿಸ್ತಾರೆ. ನೋಡ್ರಿ, ಈಗ ಕ್ಯಾನ್ಸಲ್ ಬ್ಯಾನ್ ಬಂದದ ನೀವ್ ಇಷ್ಟೆಲ್ಲಾ ಗೊತ್ತಿ ಕೊಡ್ತೀರಿ. ಈ ಕ್ಯಾನ್ಸಲ್ ಬ್ಯಾನ್ ಬರೋಕೆ ಬರಬಾರದು ಅನ್ನೋ ಏನಾರ ಮಾಡ್ಕೊಳಕ್ ಬರ್ತೈತಿ. ಹೆಂಗಂದ್ರೆ ನಿಮ್ಮ ದನಗಳು ಕೊಟ್ಟಿಡಿ ಸ್ವಚ್ಛ ಆಗಿರ್ಬೇಕು, ಎಲ್ಲಾ ಹೊಲಸಿರಬಾರ್ದು. ಹೆಂಡಿ ಅದು ಎಲ್ಲಾ ಕಸ ತೆಗದ ದೋಸೆ ಸ್ವಚ್ಛ ಇಡಬೇಕು, ದೋಸೆ ಮೇಯ್ ತೊಳಿತಿರ್ಬೇಕು, ಅದನ್ನ ಸ್ವಚ್ಛಂಗ್ ಮೇಯ್ ತೊಳೆದ ಕಿಸಿಂದ ಹಾಲು ಹಿಂಡ್ಕೋಬೇಕಾಗ ಕೆನ್ಸಲ ಹಿಂಡ್ಬೇಕು, ತೊಳಿಬೇಕು. ತೊಳೆದ ಕಿಸಿಂದ ಹಾಲು ಹಿಂಡ್ಕೋಬೇಕು. ಈಗ ನೀವು ಕೆಲವೊಂದಿಷ್ಟು ದನಗಳು ಏನ್ ಮಾಡ್ತಾವ್ರಿ, ಹಾಲು ಹಿಂಡ್ಕೊಂಡು ಕುಡಿದ ತಕ್ಷಣ ಮಾಡ್ಕೊಂಡು ಬಿಡ್ತಾವ. ತಕ್ಷಣ ಮಾಡ್ಕೊಂಡ್ಲಿ ಅಂದ್ರೆ ಆ ಮಲಿ ಮುಂದೆ ಬಾಯಿ ಓಪನ್ ಆಗಿರ್ತೈತಿ. ಅಲ್ಲಿ ಏನೈತಿ, ಕೆಲವೊಂದು ಸೊಳ್ಳಿಗಳು ಕ್ರಿಮಿ ಕೀಟಗಳು ಇದ್ರೊಳಗೆ ಸೇರ್ಕೋತಾವೆ. ಸೇರ್ಕೋದ್ರಿಂದ ಕ್ಯಾನ್ಸಲ್ ಬ್ಯಾನ್ ಬರ್ತೈತಿ. ಹಾ, ಅದಕ್ಕೆ ನೀವು ಏನ್ ಮಾಡ್ತೀವಿ ಬರ್ರಿ, ಒಂದ್ ಸ್ವಲ್ಪ ಹಿಂಡ್ಕೊಂಡು ನಂತರ ಒಂದ್ ಐವತ್ ಮಿನಿಟ್ ಬಿಟ್ಟು ಮಾಡ್ಕೋಬೇಕು. ನಾನು ಹಿಂಡ್ಕೊಂಡ್ ತಕ್ಷಣ ಮಾಡ್ಕೋತಂದ್ರ ರೋಗಗಳು ಬರೋ ಜಾಸ್ತಿ ಇರ್ತೈತಿ. ಹಾ, ಹಿಂಡ್ಕೊಂಡ್ ನಂತರ ತಕ್ಷಣ ಒಂದ್ ಸ್ವಲ್ಪ ಮೇವು ಹಾಕಿ, ಮೇವು ಹಾಕಿತ್ತಂದ್ರೆ ಅದು ತಿನ್ಕೋತ ನಿಂತ್ ಬಿಡ್ತೈತಿ. ನೀವು ಮೇವು ಹಾಕ್ಲಿಲ್ಲ ಅಂದ್ರೆ ಮಾಡ್ಕೊಂಡ್ ಬಿಡ್ತೈತಿ.